ದಸರಾ ಮಹೋತ್ಸವ ಪ್ರಾರಂಭೋತ್ಸವ ಮತ್ತು ಚಾಮುಂಡೇಶ್ವರಿಯ ಒಂದು ಪೂಜೆಯನ್ನು ಮಾಡೋದಕ್ಕೆ ಈ ಬಾರಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಕೇಂದ್ರ ಸಚಿವರು ಆದಂಥ ಎಸ್ ಎಂ ಕೃಷ್ಣ ಅವರನ್ನು ನಾವು ಮುಖ್ಯ ಅತಿಥಿಗಳಾಗಿ ಪೂಜೆ ಮಾಡೋದಕ್ಕೆ ಅವ್ರ ಕಡೆಯಿಂದ ಮಾಡಿಸ್ಬೇಕು ಅನ್ನೋದ್ರ ಸಲುವಾಗಿ ದಸರಾ ಮಹೋತ್ಸವ ಉದ್ಘಾಟನಕರಾಗಿ ಅವರನ್ನು ಇನ್ವೈಟ್ ಮಾಡ್ತಾ ಇದ್ದೇವೆ. ಇದು ಒಂದೇದು ಅದೇ ಅವರು ಒಂದು ನಿಮಿಷ ರೀ, ನಿನಗೆ ಎಲ್ಲೆಲ್ಲದ ಒಳಿತಿದ್ದಪ್ಪ. ಅವರು ನಾವು ಕೇವಲ ಅವರು ಮುಖ್ಯಮಂತ್ರಿಗಳಾಗಿದ್ದಾರಂತಲ್ಲ, ಅವರೊಬ್ಬ ಮುತ್ಸದ್ದಿಗಳು ಮತ್ತು ಹಲವಾರು ಹುದ್ದೆಯಲ್ಲಿದ್ದಾಗ ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದಂಥವ್ರು. ಅವರ ಯೋಗದಾನ ಭಾಳ ದೊಡ್ಡದಿದೆ. ಹೀಗಾಗಿ ಅವರನ್ನು ನಾವು ಇವತ್ತು ಉದ್ಘಾಟಕರಾಗಿ ಆಮಂತ್ರಣ ಮಾಡುವಂಥ ತೀರ್ಮಾನವನ್ನು ಸರ್ಕಾರ ಮಾಡಿದೆ.